ಸರ್ಕಾರದಲ್ಲಿ ಎರಡೇ ಮೀಸಲಾತಿಯನ್ನು ಹಾಗೂ ಎಲ್ಲ ಲಿಂಗಾಯತ ಉಪ ಸಮಾಜಗಳಿಗೆ ಕೇಂದ್ರ ಸರ್ಕಾರದ ಒಬಿಸಿ ಮೀಸಲಾತಿಗಾಗಿ ಹಕ್ಕೊತ್ತಾಯಿಸಿ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದಿಂದ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಹೋರಾಟ. ಈ ದೇಶದ ಇತಿಹಾಸದಲ್ಲಿ ಇಂಥ ದೊಡ್ಡ ಹೋರಾಟನ ಬಹುತೇಕ ಯಾರು ಮಾಡಿಲ್ಲ. ಅಷ್ಟೆಲ್ಲ ಹೋರಾಟ ಮಾಡಿದ್ರು, ಕಳೆದ ಸರ್ಕಾರ ಯಾವುದೇ ರೀತಿಯಾಗಿ ನಮ್ಮ ಸ್ಪಂದನೆ ಮಾಡಿದ್ದನ್ನು ಮನಗಂಡು ಏನು ಫ್ರೀಡಂ ಪಾರ್ಕ್ ಉಪಾಸತ್ತರು ಕೈಗೊಂಡಾಗ ಕೊನೆಯ ಗಳಿಗೆಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮಧ್ಯಸ್ಥಿತಿಯಲ್ಲಿ ನಮಗೆ 2D ಅಂತ ಮೀಸಲಾತಿ ಘೋಷಣೆ ಮಾಡಿದ್ದು, ನಾನು ಅದನ್ನು ಸ್ವಾಗತ ಮಾಡಿದ್ದೆ. ಆದರೆ ಕೊನೆಯ ಗಳಿಗೆ ನೀತಿ ಸಮಿತಿ ಬಂತು, ಸರ್ಕಾರ ಬದಲಾವಣೆ ಆಯಿತು, ಮೀಸಲಾತಿ ಅನುಷ್ಠಾನಗೊಳ್ಳಿಲ್ಲ. ಹಾಗಾಗಿ ನಾವು ಹೊಸ ಸರ್ಕಾರ ಬಂದರಿಂದ ಮತ್ತೆ ಎರಡನೇ ಭಾಗದ ಹೋರಾಟವನ್ನು, 6ನೇ ಹಂತದ ಹೋರಾಟವನ್ನು ಇವತ್ತು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಇಷ್ಟಲಿಂಗ ಪೂಜೆ ಮೂಲಕವಾಗಿ ಇವತ್ತಿನ ಸರ್ಕಾರಕ್ಕೆ ಹಕ್ಕೊತ್ತೆ ಮಾಡಕತ್ತೀವಿ. ಈಗಾಗಲೇ 4 ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಆರಂಭವಾಗಿರ್ತಕ್ಕಂಥ ಈ ಹೋರಾಟ ಬಾಗಲಕೋಟೆ, ವಿಜಯಪುರ, ಕೊಪ್ಪಳ ಜಿಲ್ಲೆ ಮುಗಿಸ್ಕೊಂಡು ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಕಾಲಿಟ್ಟಿದ್ದೀವಿ. ಇನ್ನೇನು ಕೆಲವೇ ನಿಮಿಷಗಳು ಹುಬ್ಬಳ್ಳಿಯ ಬೈಪಾಸ್ ಅನ್ನು ಬಂದ್ ಮಾಡಿ ಲಿಂಗ ಪೂಜೆ ಮೂಲಕ ಸರ್ಕಾರಕ್ಕೆ ನಾವು ಹಕ್ಕೊತ್ತೆ ಮಾಡ್ತೀವಿ. 4 ಜಿಲ್ಲೆಯಲ್ಲಿ ಉರುಬಿಸಿನ ಲಿಂಗ ಪೂಜೆ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು, ಸರ್ಕಾರ ಕಣ್ಣು ತೆರೆದಿಲ್ಲ. ಕೊನೆಯ ಪಕ್ಷ ಸೌಜನ್ಯಕ್ಕಾದ್ರೂ ನಮ್ಮೆಲ್ಲರನ್ನು ಕರೆಸಿ ಮಾತಾಡಬೇಕಾಗಿತ್ತು, ನಮ್ಮ ಶಾಸಕರಾದ ಮಾತಾಡಬೇಕಾಗಿತ್ತು. ಎಲ್ಲೇ ಒಂದ್ ಕಡೆ ಪಂಚಮಸಾಲಿಗಳು ನಾವೆಲ್ಲ ಈ ಸಾರಿ ನಮ್ಮ ಸಮಾಜ ಲಿಂಗಾಯತ್ ಬಹುತೇಕ ಲಿಂಗಾಯತರು ಈ ಪಕ್ಷಕ್ಕೂ ಓಟ್ ಹಾಕಿದ್ದಾರೆ. ಈ ಒಂದು ಪ್ರಜ್ಞೆ ಇಟ್ಕೊಂಡು ಈ ಸಮಾಜ ಋಣವನ್ನು ತೀರಿಸೋ ಪ್ರಯತ್ನ ಮಾಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಈಗಾಗಲೇ ನೀವು ಅಧಿಕಾರಕ್ಕೆ ಬಂದ್ಮೇಲೆ ಅನೇಕ ಸಮುದಾಯಗಳ ಮೀಸಲಾತಿ ಘೋಷಣೆ ಮಾಡಿದಿರಿ, ನಾ ಸಂತೋಷ ಪಡ್ತೀನಿ, ಸ್ವಾಗತ ಮಾಡ್ತೀನಿ. ಲಿಂಗಾಯತ ಪಂಚಮಸಾಲಿಗಳ ವಿಚಾರದಲ್ಲಿ ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು. ಇದು 5ನೇ ಜಿಲ್ಲೆ, ಇಂಥ ಇಷ್ಟೆಲ್ಲ ಹೋರಾಟ ಮಾಡಿದ್ರು ನಿರ್ಲಕ್ಷ್ಯ ಮಾಡೋ ಪ್ರಯತ್ನ ಮಾಡಬಾರ್ದು. ಕೂಡಲೇ ನಮ್ಮ ಸಮಾಜಕ್ಕೆ ಮೀಸಲಾತಿಗೆ ಏನೇನು ಕಾನೂನು ಕೊಡಕ್ಕೆ ಸೇರ್ಪಡಿಸಿ ನಮ್ಮನ್ನು 2A ಮೀಸಲಾತಿ ಒಳಪಡಿಸಬೇಕು, ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಪಂಚಮಸಾಲಿ ಒಳಗೊಂಡಂತೆ ಎಲ್ಲ ಲಿಂಗಾಯತರು ರೆಕಮೆಂಡ್ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತಾ 5ನೇ ಜಿಲ್ಲೆ. ಇವತ್ತು ನಾವು ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಬೈಪಾಸ್ದಲ್ಲಿ ಗಬ್ಬರ್ ಬೈಪಾಸ್ ಕುತ್ಕೊಂಡು ಹೋರಾಟ ಮಾಡ್ತೀವಿ. ನಾಡಿನ ಜನತೆ ಈ ಹೋರಾಟದಲ್ಲಿ ನಿರಂತರ ಭಾಗವಹಿಸ್ತೀವಿ. 30 ಜಿಲ್ಲೆ ಒಳಗಾಗಿ ಹೋರಾಟಕ್ಕೆ ಏನಾದರೂ ಸರ್ಕಾರ ಸ್ಪಂದನೆ ಮಾಡಿದ್ರೆ ಮತ್ತೆ ನಾವು ಉಗ್ರ ಹೋರಾಟ ಮಾಡಲಿಕ್ಕೂ ನಾವು ತಯಾರು ಮಾಡ್ಕೊಂಡಿದ್ವಿ. ಲಿಂಗ ಪೂಜೆ ಹೋರಾಟ ಏನು ಶುರುವಾಗುತ್ತೆ ಅಲ್ಲಿ ಅನೇಕ ನಿರ್ಣಯಗಳನ್ನು ನಾವು ಪಾಸ್ ಮಾಡ್ತೀವಿ. ತಾವೆಲ್ಲ ಬರಬೇಕು ಅಂತ ಮನವಿ ಮಾಡ್ತೀವಿ. ಇಲ್ಲ, ಇದು ಜಿಲ್ಲಾ ಮಟ್ಟದ ಹೋರಾಟ ಇರೋದ್ರಿಂದ ನಾವು ರಾಜ್ಯ ಮಟ್ಟದ ನಾಯಕರುಗಳು ರಾಜ್ಯ ಮಟ್ಟದಲ್ಲಿ ಏನು ಕಾರ್ಯಕ್ರಮ ಮಾಡ್ತೇವಲ್ಲ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಅಥವಾ ಬೆಳಗಾವಿಯ ಸುವರ್ಣಸೌಧ ಮುಂಭಾಗದಲ್ಲಿ ಈ 30 ಜಿಲ್ಲೆಗಳು ಹೋರಾಟ ಮಾಡಿದ ನಂತರ ಅವಾಗ ನಮ್ಮ ಸಮಾಜ ಎಲ್ಲ ರಾಜ್ಯ ನಾಯಕರು ಒಂದೇ ವೇದಿಕೆಯಲ್ಲಿ ಬರಲಿ ಅಂತ, ಈಗ ಆಯಾ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರು ಬರಲಿ ಅಂತ. ಹಾಗಾಗಿ ಇವತ್ತು ನಮ್ಮ ಚಾಲನೆ ಕೊಡಲಿಕ್ಕೆ ಎಂ ಆರ್ ಪಾಟೀಲ್ ಬಂದರೆ, ಅರವಿಂದ್ ಬೆಲ್ಲದವರು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟರೆ, ವಿನಯ್ ಕುಲಕರ್ಣಿ ಬೆಂಬಲ ಕೊಟ್ಟರೆ, ಈ ಜಿಲ್ಲೆಯಲ್ಲಿ 3 ಜನ ನಮ್ಮ ಸಮಾಜ ಶಾಸಕರಿದ್ದಾರೆ, 3 ಜನರು ಬೆಂಬಲ ಸಿಕ್ಕಿದೆ. ಅದೇ ರೀತಿ ಬೇರೆ ಬೇರೆ ಜನಗಳ ಶಾಸಕರು ಬೆಂಬಲ ಕೊಟ್ಟರೆ, ಮಹೇಶ್ ತೆಂಗಿನಕೇರ್ ಆಗಿರ್ಬೋದು, ಅಲ್ಲಿ ನವಲಗುಂದಲ್ಲಿ ಕೋಂಡೆಡ್ಡಿಯವರು ಬೆಂಬಲ ಕೊಟ್ಟಿದ್ದು, ಎಲ್ಲರೂ ಬೆಂಬಲ ಕೊಟ್ಟಿದ್ದು. ಈ ಜಿಲ್ಲಾ ಮಟ್ಟದ ಹೋರಾಟದಲ್ಲಿ ಜಿಲ್ಲೆಯ ಶಾಸಕರು ಭಾಗವಹಿಸಿ ರಾಜ್ಯ ಮಟ್ಟದ ನಾಯಕರಲ್ಲಿ ರಾಜ್ಯ ಮಟ್ಟದ ಹೋರಾಟ ಮಾಡಿದಾಗ ಆಗ ಮತ್ತೊಮ್ಮೆ ನಮ್ಮೆಲ್ಲ ರಾಜ್ಯ ಮಟ್ಟದ ನಾಯಕರು ಕರೆಸಿ ಸರ್ಕಾರಕ್ಕೆ ಹಕ್ಕೊತ್ತೆ ಮಾಡ್ತೀವಿ. ಏನ್ ಮಾಡ್ತಿರಿ ನೋಡ್ರಿ, ಲಿಂಗಾಯತ್ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡ್ಲಿಕ್ಕೆ ಎಲ್ಲ ಸರ್ಕಾರ ತಯಾರು ಮಾಡ್ಕೊಂಡಿತ್ತು. ಕೆಲವೊಂದು ದುಷ್ಟ ಮನಸ್ಸುಗಳು, ಅಸೂಯೆಗೊಂಡ ಮನಸ್ಸುಗಳು, ಈ ಸಮಾಜದ ಮೀಸಲಾತಿಗೆ ಏನ ಸಿಕ್ತಪ್ಪ ಅಂದ್ರೆ ಇವ್ರ ಮಕ್ಕಳು ವಿದ್ಯಾವಂತರಾಗ್ತಾರೆ, ಯುವಕರು ನೌಕರಿ ಅಂತಾಗ್ತಾರೆ ಅಂತೇಳಿ ಈ ಸಮಾಜ ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಬೆಳೀತಾರೆ ಅಂತ ಹೊಟ್ಟೆ ಕಿಚ್ಚಿಗೆ ಅನೇಕ ರೀತಿಯಾಗಿ ಇದನ್ನ ಕೆಡಿಸೋ ಪ್ರಯತ್ನ ಮಾಡಿದ್ದಾರೆ. ಅನೇಕ ರೀತಿಯಾಗಿರ್ತಕ್ಕಂಥ ಒತ್ತಡ ಹಾಕಿ ಹೇಗಾರು ಮಾಡಿ ಈ ಸಮಾಜಕ್ಕೆ ನ್ಯಾಯ ಸಿಗಬಾರ್ದು ಅಂತ ಒಳಸಂಚು ಮೊದಲಿಂದ ನಡ್ಕೊಂಬಂದೈತಿ. ಅದು ಚೆನ್ನಮ್ಮನ ಕಾಲದಿಂದ ನಡ್ಕೊಂಬಂದೈತಿ, ಇವತ್ತು ನಡ್ಕೊಂಬಂದೈತಿ, ಅವ್ರು ಯಾರಂತ ಜಗತ್ತಿಗೆ ಗೊತ್ತಿದೆ. ಹಾಗಾಗಿ ಅಂತ ಒಳಸಂಚು ಮಾಡುವಂಥ ಎಷ್ಟೇ ದುಷ್ಟ ಶಕ್ತಿಗಳು ಈ ಹೋರಾಟಕ್ಕೆ ಹಿನ್ನಡೆ ಮಾಡಿದ್ರೂ ಸಹ ನಾವು ಮಾತ್ರ ನ್ಯಾಯಯುತ ಹೋರಾಟವನ್ನು ಸತ್ಯ ಹೋರಾಟ ಮುಂದುವರಿಸ್ತೀವಿ, ನನಗೆ ವಿಶ್ವಾಸ ಐತಿ. ಈಗ ಹಿಂದಿನ ಸರ್ಕಾರ ಕೊನೆ ಗಳಿಗೆಯಲ್ಲಿ ಕೊಟ್ಟಿತ್ತು, ಅದು ಇಂಪ್ಲಿಮೆಂಟ್ ಆಗಿಲ್ಲ. ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ನಮ್ಮ ಹೋರಾಟ ನಿರ್ಲಕ್ಷ್ಯ ಮಾಡಲ್ಲ, ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗೆ ಮೀಸಲಾತಿ ಕೊಟ್ಟು ಈ ಸಮಾಜ ಋಣ ತೀರಿಸಂತ ನಂಬಿಕೆ ನೆಡ್ಕೊಂಡಿದ್ದೀನಿ. ನಾನೀಗ ಗಡುವು ಅಂತ ಕೊಟ್ಟಿಲ್ಲ, ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡ್ರಿ ಅಂತ ಹೇಳಿದ್ದೀನಿ. ಈಗ 30 ಜಿಲ್ಲೆ ಒಳಗಾಗಿ ಮೀಸಲಾತಿ ಹೋರಾಟ ಅವ್ರು ಏನಾದ್ರೂ ಸ್ಪಂದನೆ ಮಾಡಿದ್ರೆ ಮುಂದೆ ನಾವೆಲ್ಲ ಸೇರ್ಕೊಂಡು ಉಗ್ರ ಹೋರಾಟ ಮಾಡ್ತೇವೆ, ಅವತ್ತು ಅಂತಿಮ ಗಡುವು ಕೊಡ್ತೇನೆ. ಅದನ್ನೇ ಈಗ ಫಸ್ಟ್ ಈಗ ನಾನು ಪಾಠ ಅಲ್ಲ, ಅವ್ರ ಸಮಾಜದ ಬಾಂಧವರ ಭಾವನೆಗಳನ್ನ ಸ್ಪಂದನೆ ಮಾಡಿ ಮೀಸಲಾತಿ ಕೊಡ್ಲಿ ಅಂತ ಕೊಡದ್ರೆ ಜನ ಅಸಮಾನಗೊಳ್ತಾರೆ. ನಮ್ಮ ಸಮಾಜದ ಅಂತ ಈ ಸರಿ ಹೆಂಗಾಗಿರಪ್ಪ ಅಂದ್ರೆ, ಯಾರು ಹೋರಾಟ ಸ್ಪಂದನೆ ಮಾಡ್ತಾರೆ ಅವ್ರನ್ನ ಗೆಲ್ಲಿಸ್ತಾರೆ, ಯಾರು ಹೋರಾಟ ಸ್ಪಂದನೆ ಮಾಡಲ್ಲ ಅವ್ರ ಮೇಲೆ ಅಸಮಾನಗೊಳ್ಳುವಷ್ಟು ಮಟ್ಟಿಗೆ ಒಂದು ಪ್ರಾಕ್ಟಿಕಲ್ ನಡೆದೈತಿ. ಮುಂದೆ ಆ ರೀತಿ ಆಗಬಾರ್ದು, ನಮ್ಮ ಸರ್ಕಾರ ಕೂಡ ನ್ಯಾಯ ಕೊಡಬೇಕು ಅಂತ ನಾನು ಈ ಮೂಲಕವಾಗಿ ಹೇಳಿಕೆ ಇಚ್ಛಪಡ್ತೀನಿ. ನಾನು ನೋಡ್ರಿ, ಮೊದಲ ಬಾರಿಗೆ CM ಆದ ತಕ್ಷಣ ನಮ್ಮೆಲ್ಲ ಶಾಸಕರು ಹೋಗಿ ಮನವಿ ಮಾಡ್ಕೊಂಡ್ವಿ, ನೀವು ಭೇಟಿ ಮಾಡಿದ್ವಿ,
ಅವ್ರ ಬರ್ಜೆಟ್ ಅಧ್ಯಕ್ಷ ಮೀಟಿಂಗ್ ಕರಿತೇವೆ, ಇನ್ನೂ ಕರೆದಿಲ್ಲ. ಮತ್ತೆ ಆಗ್ಲಲ್ಲ ಅವ್ರ ಮನೆಗೆ ಹೋಗಿ ಕೇಳಕ್ಕಿಂತ ಹೋರಾಟ ಶುರು ಮಾಡೇವಿ. ಅವ್ರು ನಮ್ಮನ್ನು ಕರೆದು ಮಾತಾಡಲಿ ಅಂತ ಸರ್ಕಾರ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಶಿವಾನ್ ಪಾಟೀಲ್ ಇಬ್ಬರು ಬಂದು ಹೋರಾಟದಲ್ಲಿ ಭಾಗವಹಿಸಿ ಸಿ ಎಂ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸಿ ಎಂ ಅವರು ಇನ್ನೂ ಇದ್ರ ಬಗ್ಗೆ ಗಮನ ಹರಿಸಲಿ. ಇದು 5ನೇ ಜಿಲ್ಲೆ ಇದು. ಇವತ್ತಿನ ಹೋರಾಟದ ನೆಪದಲ್ಲಿ ಆದರೂ ಸಹ ಸಿ ಎಂ ಅವರು ಗಂಭೀರವಾಗಿ ಪರಿಗಣಿಸಿ ಒಂದು ಮಾತುಕತೆ ಮಾಡಿ ವಿಶ್ವಾಸ ಮೂಡಿಸೋ ಕೆಲಸ ಮಾಡಲಿ ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನಾನೀಗಾಗಲೇ ನಿಮ್ಮ ಮಾಧ್ಯಮದ ಹೆಸರು ಹೇಳಿದ್ದೇನೆ. ಶಿವಶಂಕರಪ್ಪನವರು ಹೇಳಿರುವಂಥ ಮಾತಿನಲ್ಲಿ ಯಾವುದೇ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಮಾತುಗಳಿದೆ. ಅದೇನು ಸತ್ಯಕ್ಕೆ ದೂರವಾಗಿಲ್ಲ ಅಂತ ಅನೇಕ ಅಧಿಕಾರಿ ಅನ್ಯಾಗಿದೆ. ನನಗೆ ಗಮನಕ್ಕೆ ಬಂದೈತಿ ಅದನ್ನ ಗುರುಗಳಾಗಿ ಆಡಳಿತ ಯಂತ್ರದಲ್ಲಿ ಹಸ್ತಕ್ಷೇಪ ಮಾಡುವಂಥ ಮೌನ ಇದೆ. ನಮ್ಮೆಲ್ಲರದೂನೇ ಶಿವಶಂಕರಪ್ಪರು ಮಾತಾಡಿದರೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸೋ ಪ್ರಯತ್ನ. ನಮ್ಮ ಲಿಂಗಾಯತ್ ಅಷ್ಟೇ ಅಲ್ಲ, ಯಾವುದೇ ಜಾತಿ ಪ್ರಾಮಾಣಿಕ ಅಧಿಕಾರಿಗಳು ಕ್ರಿಯಿಸಿದ್ರೆ ಅವ್ರ ಒಳ್ಳೆಯ ಸ್ಥಾನ ಕೊಟ್ಟು ಸರ್ಕಾರ ಅವ್ರನ್ನ ಬಳಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಲಿ ಅಂತೇಳಿ ನಾನು ಮುಖ್ಯಮಂತ್ರಿಗಳು ಈ ಮೂಲಕ ಆಶಿಸ್ತೇನೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.